ತಮಿಳುನಾಡಿನಲ್ಲಿ ಕಾವೇರಿ ನೀರು ಬಿಟ್ಟರು ಇಂದು ಬಂದ್ ಮಾಡಲಾಗ್ತಿದೆ. ಈತ ಬೆಂಗಳೂರಿನಲ್ಲಿ ನಿಷೇಧಾಜ್ಞೆ ಮುಂದುವರೆದಿದೆ. ತಮಿಳಿಗರು ಹೆಚ್ಚು ವಾಸಿಸುವಂತಹ ಬಸವೇಶ್ವರ ನಗರ ವ್ಯಾಪ್ತಿಯ ಕುರುಬರ ಹಳ್ಳಿಯಲ್ಲಿ ಅಂಗಡಿಗಳನ್ನು ತೆರೆಯದಂತೆ ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ. ಈಗಾಗಲೇ ಹಲವೆಡೆ ಅಂಗಡಿ ಹೋಟೆಲ್ಗಳನ್ನು ಪೊಲೀಸರು ಮುಚ್ಚಿಸಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಅಂಗಡಿ ಹೋಟೆಲ್ಗಳನ್ನು ಸಂಜೆಯವರೆಗೂ ತೆರೆಯದಂತೆ ಪೊಲೀಸರು ಸೂಚಿಸಿದ್ದು, ಇನ್ನು ಸೆಪ್ಟೆಂಬರ್ 12 ಹೊತ್ತಿಯೂರ್ದ ಮೈಸೂರು ರೋಡ್ ಸುತ್ತಮುತ್ತ ಭಾರಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಮಾಡಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆಯನ್ನು ವಹಿಸಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ಸುನಿಲ್, ಮುಂಜಾಗ್ರತಾ ಕ್ರಮವಾಗಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿಸಿರುವಂತದ್ದು, ಜೊತೆಗೆ ಅಲ್ಲಿ ನಿಷೇಧಾಜ್ಞೆ ಕೂಡ ಬೆಂಗಳೂರಿನಲ್ಲಿ ಇರೋದ್ರಿಂದ ಯಾವ ರೀತಿಯ ಕಂಡು ಬರ್ತಾ ಇದೆ ಬೆಂಗಳೂರಿನ ಕೆಲವು ಸೂಕ್ಷ್ಮ ಪ್ರದೇಶಗಳಲ್ಲಿ? ಹೌದಿದೆ ಅಂದ್ರೆ ಈ ಕೆಲವೊಂದು ಸೂಕ್ಷ್ಮ ಪ್ರದೇಶ, ತಮಿಳರು ಎಲ್ಲಿ ಹೆಚ್ಚಾಗಿ ಒಂದು ವ್ಯಾಪಾರ ಮಾಡ್ತಿರ್ತಾರೆ ಮತ್ತೆ ಇಲ್ಲಿ ಈ ಹಿಂದೆ ಒಂದು ಈ ಅಹಿತಕರ ಘಟನೆಗಳು ನಡೆದಿತ್ತು ಅಂತ ಪ್ರದೇಶಗಳಲ್ಲಿ ಒಂದು ಅಹಿತಕರ ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ಅಂಗಡಿ ಮುಗ್ಗಟ್ಟುಗಳನ್ನು ಕೂಡ ಒಂದು ಮುಚ್ಚಿಸ್ತಾ ಇರತಕ್ಕಂಥದ್ದು ಒಂದು ದೃಶ್ಯ ಕಂಡು ಬಂದಿದ್ದು ಕುರುಬರಹಳ್ಳಿಯಲ್ಲಿ. ನಾವು ಕೂಡ ಅಲ್ಲಿ ಸಾಕಷ್ಟು ಸ್ಥಳೀಯರನ್ನು ಕೂಡ ಒಂದು ಪ್ರಶ್ನೆ ಮಾಡಿದ್ವಿ ಮತ್ತೆ ಪೊಲೀಸರನ್ನು ಕೂಡ ಪ್ರಶ್ನೆ ಮಾಡಿದ್ವಿ. ತಮಿಳುನಾಡಿನಲ್ಲಿ ಬಂದಿರೋದ್ರಿಂದ ಅಲ್ಲಿ ಏನಾದ್ರೂ ಒಂದು ಕನ್ನಡಿಗರ ಮೇಲೆ ಹಲ್ಲೆ ಹಾಕಿದ್ರೆ ಆ ಒಂದು ಘಟನೆ ಇಲ್ಲೂ ಕೂಡ ಒಂದು ಮರುಕಳಿಸಬಹುದು. ಹಾಗಾಗಿ ಆ ರೀತಿಯಾದಂತಹ ಯಾವುದೇ ಅಹಿತಕರ ಘಟನೆ ಆಗ್ಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಇಲ್ಲಿ ಅಂಗಡಿ ಮತ್ತು ಹೋಟೆಲ್ಗಳನ್ನಾಗಿದ್ದು ಆಗಿರ್ಬೋದು ಮತ್ತೆ ಈ ಜನ ಗುಂಪುಗೂಡಿ ಅಲ್ಲಲ್ಲಿ ಚರ್ಚೆ ಮಾಡುವಂತಾಗಿರ್ಬೋದು ಅಂತ ಎಲ್ಲದನ್ನು ಕೂಡ ನಿಷೇಧ ಮಾಡಿ ಎಲ್ಲಾ ಕಡೆನೂ ಕೂಡ ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನು ಕೂಡ ಹಾಕಲಾಗಿದೆ. ಮತ್ತೆ ಕುರುಬಳ್ಳಿ ಮಾತ್ರವಲ್ಲ ಮೈಸೂರು ರೋಡ್ ಸರ್ಕಲ್ ಮತ್ತೆ ಯಜ್ಞಳ್ಳಿ ಕ್ರಾಸ್ ಎಲ್ಲಾ ಕಡೆನೂ ಕೂಡ ಈ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ ದಿವ್ಯಾ. ಥ್ಯಾಂಕ್ ಯು ಸುನಿಲ್, ನಿಮ್ಮೆಲ್ಲ ಮಾಹಿತಿಗೆ.